ಶಿವಣ್ಣ ಏನೋ ಬರ್ತೀನಿ ಅಂತಂದ್ರೆ ಕರ್ಕೊಂಬರ್ತೇನೆ ಅಂತ ಕೇಳಿದ್ರು. ಹ್ಞೂ ಸರ್, ನೀವು ಹೇಳಿದ್ರೆ ಕರ್ಕೊಂಬರ್ತೀನಿ ಬಿಡಿ ಅಂತ. ಇಲ್ಲಿ ಬಂದಾಗ ಕೇಳಿದ್ರು ನನಗೆ, ಎಲ್ಲಿ ಕರ್ಕೊಂಬಂದಿದೆ ಶಿವಣ್ಣನ ತೋರಿಸು ಅಂತ. ಸರ್ ಕರ್ಕೊಂಬಂದಿದ್ದೆ ನೀವು ಸ್ಟೇಟ್ ಮೇಲೆ ಕರೀರಿ ಸರ್, ಬರ್ತಾರೆ ಅಂತ ಹೇಳಿದ್ದೀನಿ. ಸೊ ಶಿವಣ್ಣ ಗೊತ್ತಿದೆ, ಶಿವಣ್ಣ ಅವರ ಮತ್ತೆ ನಮ್ಮ ಜಗ್ಗಣ್ಣವರ ಆರ್ಥಿಕ ಶಿವಣ್ಣ ಅವರೇ ನಮಸ್ಕಾರ, ದೇವರ ಕಾರ್ಯಕ್ರಮ ಬಂದೆ ಬಹಳ ಖುಷಿ. ಬನ್ನಿ ಶಿವಣ್ಣವರೇ, ಬನ್ನಿ 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 ಬನ್ನಿ. ಹಾ ಬಂದು ಶಿವಣ್ಣವರೇ ನಮಸ್ಕಾರ. ನಮಸ್ಕಾರ ಅಮ್ಮ ಜಗ್ಗೇಶ್, ನಮಸ್ಕಾರ. ಆಕ್ಚುಲಿ ನಾನು ನಿಮ್ಮ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದ್ರೆ, ಅಪಾಚು ಹೇಳ್ದಂಗೆ ನಾವು ಕನ್ನಡ ಸಿನಿಮಾನ ಥಿಯೇಟರ್ಲ್ಲೇ ನೋಡ್ಬೇಕು, ಅದರಲ್ಲೂ ನಮ್ಮ ತೋತಾಪುರಿ ಸಿನಿಮಾನ. ಒಂದ್ ನಿಮಿಷ ಕರ್ಕೊಳ್ಳಮ್ಮ, ಸಿ ಯಾರು ಮಾತಾಡ್ಬೇಕಾದ್ರೆ ಮಾತಾಡ್ಬಾರ್ದು, ಅಪಾಚು ಹೇಳಿದ್ದಾರೆ. ಸೊ ಆಕ್ಚುಲಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅದೇನಂತಂದ್ರೆ, ನಾವು ಮತ್ತೆ ಜಗ್ಗೇಶ್ ಅವ್ರದ್ದು ಒಂದು ಹಳೆ ಸ್ನೇಹ ಅಮ್ಮ. ಸಿ ವಿ ಯೂಸ್ ಟು ಬಿ ಟುಗೆದರ್. ಅವಾಗಿಂದ ಮಾಡ್ಕೊ ಬಂದಿದ್ದೀವಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊ ಬಂದಿದ್ದೀವಿ. ಆಮೇಲೆ ಅದೊಂದು ಸ್ನೇಹ ಇದೆ. ಆಮೇಲೆ ಆಕ್ಚುಲಿ ಜಗ್ಗೇಶ್ವರ್ ಎಲ್ಲ ವೇದಿಕೆ ಮೇಲೆ ಹೇಳ್ತಾ ಇರ್ತಾರೆ, ನಮ್ಮ ಅಪ್ಪಾಜಿಯವರಿಂದ ನಾನು ಸ್ಟೇಜ್ ಮೇಲೆ ಬಂದೆ, ಆ ಸಿನಿಮಾಗೆಲ್ಲ ಬಂದೆ ಅಂತ. ಆಕ್ಚುಲಿ ಅವ್ರ ಟ್ಯಾಲೆಂಟಿಂದ ಬಂದಿರೋದು, ಇದು ನನಗೆ ಒಪ್ಕೋಬೇಕು, ಇದು ಕನ್ನಡಿಗೆ ಒಪ್ಕೋಬೇಕು. ಇಲ್ಲ ಅಂದರೆ ಐ ಡೋಂಟ್ ಥಿಂಕ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅದು ಸಾಧ್ಯ ಇಲ್ಲಮ್ಮ, ಅದು ಇದು ಟ್ಯಾಲೆಂಟ್ ಇರಬೇಕು. ಆ್ಯಂಡ್ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಸುರೇಶ್ ಅವರು, ನಂದು ಶೂಟಿಂಗ ಮಾಡಿದ್ರಮ್ಮ ಅವರು, ನಂದು ಶೂಟಿಂಗ ಪಿಕ್ಚರ್ ಮಾಡಿದ್ರು. ಅದಕ್ಕೆ ಮತ್ತೆ ನಾನು ಶಿವಲಿಂಗ ಮಾಡಿ ಇವತ್ತು ಇದು ಮಾಡ್ತಿರೋದು. ಆಮೇಲೆ ಇದು ಒಂದು ಒಳ್ಳೆ ಕಾಂಬಿನೇಷನ್. ನೀವು ನೋಡಿದ್ರೆ ಆ ನೀರು ದೋಸೆ ಪಿಕ್ಚರು, ಆಮೇಲೆ ತೋತಾಪುರಿ, ಈ ಥರದೊಂದು ಬೆಸ್ಟ್ ಕಾಂಬಿನೇಷನ್ ಬರ್ತೀರಮ್ಮ. ಸೊ ಯಾವತ್ತು ಎಲ್ಲರೂ ಮರೀದೆ, ನಾನು ಸಿನಿಮಾ ಥಿಯೇಟರ್ಗೆ ಬರ್ತೀನಿ. ಯಾವತ್ತು ಬರ್ತೀರ ಎಲ್ಲರೂ ಹೇಳಿ. ಹಾ, ಸೊ ಎಲ್ಲರೂ ಯೋಗಿ ಅಲ್ಲ ಸಾರಬೇಡ, ನಮಸ್ಕಾರ ಸರ್, ಸರ್ ಬನ್ನಿ ಸರ್, ಅನಂತ ನಮಸ್ಕಾರ. ನಮ್ಮ ಜಗ್ಗೇಶ್ ಅವರ ಕಾರ್ಯಕ್ರಮಕ್ಕೆ ಬಂದಿರೋದೇ ಸುಕೃತ. ಅದೇನೋ ಕೆಜಿಎಫ್ ಅಲ್ಲಿ ನನ್ನ ಡೈಲಾಗ್ ಅನ್ನ ನೀವು ಕೇಳಿದ್ದೀರಿ, ಅವನು ಹೊರಟ, ಅವನು ಹೋಗ್ತಿದ್ದ ಜಾಗದ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ, ಸ್ವಲ್ಪ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಈ ನಾಮಕರಣ ಹಾಗೆ ಆಯಿತು. ಯಾಕೆ ಅಂದ್ರೆ ನಾನು ಮನೆಯಿಂದ ಹೊರಟಾಗ ತೋತಾಪುರಿ ಜಾಗಕ್ಕೆ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದು ಬಹುಶಃ ನನಗೆ ಅನ್ನಿಸ್ತದೆ ಅಲ್ಲಮ್ಮ, ಜಗ್ಗೇಶ್ ಅವರಲ್ಲಿರೋ ಸೆಳೆತ ನನ್ನನ್ನು ಇಲ್ಲಿಗೆ ಕರೆದು ನಿಲ್ಲಿಸ್ಬಿಡ್ತು. ಸಂತೋಷ. ಅದು ಸಿನಿಮಾ ಇವ್ರು ಹೇಳಿದಾಗೆ ಅದು ಯಾವುದು ಈ ಮೊಬೈಲ್ನಲ್ಲೆಲ್ಲ ನೋಡಬಾರ್ದು, ಅದನ್ನು ಥಿಯೇಟ್ರಿಗೆ ಬಂದು ನೋಡ್ಬೇಕು. ಯಾವಾಗ ಬರ್ತೀರಿ? ಹೀಗೆ ಇವತ್ತು ನಾನು ನೆನಪಿಸ್ತಿದ್ದೇನೆ, ಇದನ್ನು ನೀವೇ ನೆನಪು ಮಾಡಿಕೊಂಡು ಬರಬೇಕು. ಏನಂತೀರಿ? ಅದ್ಭುತ. ಆಮೇಲೆ ಹೇಳಲ್ಲ, ನಿಮ್ ಜೊತೆ ಯಾವ್ದೋ ಒಂದು ಸಿನಿಮಾ ಮೊನ್ನೆ ಒಂದು ಹೀರೋ ಮಾಡಿದ್ದವ್ರು ಎಷ್ಟು ಬೇಡ. ಬೆಂಗಳೂರಿಗೆ 90 ಲಕ್ಷ ಜನ ಆಗುತ್ತೆ ಮೊನ್ನೆ ಮಕ್ಕಳು ಬರೀ ಮೊನ್ನೆ ಇದ್ದಂಗೆ. ಯಾವ್ರಿಗೆ ನಾನೊಂದು ತಾಗೋದ್ರಿ, ನನ್ನ ಹೆಸರು ನಿಕ್ಕಿ ಅಂತ. ನಿಕ್ಕಿ ಅಲ್ಲ ನಿಕ್ಕಿ, ನಾನು ಈ ಮಂಡಕ್ಕೋರು ಕುರಿಗೆ ಮಾಡ್ಕೊಟ್ಟಿ. ಈ ಬೆಂಗಳೂರಿನ ಸಂತರ್ಗಳಿಗೆ 3 ವರ್ಷ ಆಯ್ತು. ನನ್ನ ಹೆಂಡೂರು ಜಾಗ ಕೊಟ್ಟು ನನ್ನ ಬಡಬಡಿ ದೋಸ್ತಿಗಳು ನಮ್ಮೂರಿಗೆ ಸಂಘಟನೆ ತಾಗಿಸಿದೆ. ನಾನಲ್ಲಿ ಬ್ಯಾಟ್ರಿ ಕೊಡ್ತೀನಿ, ಲೈಫ್ ಸಕ್ಕತ್ತಾಗದೆ. ಅದ್ರ ರಾತ್ರಿ ನಿದ್ದೆ ಒಂದು ಬಿಡುದಿಲ್ಲ. ಇದನ್ನ ಯಾವ ಪಿಕ್ಚರ್ ಹೇಳಿದ್ದೆ ನಾನು? ಲೂಸಿ ಪಿಕ್ಚರ್ ಡೈಲಾಗ್ ಇರುತ್ತೆ. ಆಕ್ಚುಲಿ ಲೂಸಿ ಅಲ್ಲ, ಲೂಸಿ ಎಲ್ಲ ರಿಲೀಸ್ ಆಯ್ತು, ಹಂಗೆ ನಿದ್ದೆ ಮಾಡಿದ್ದು ಆಯ್ತು, ಅದೇ ಮತ್ತೆ ಕಳೆದೋಗಿದ್ದು ಆಯ್ತು. ನೆಕ್ಸ್ಟ್ ಕಳೆದೋಗಿದ್ದು ಯಾವ್ದ್ರಲ್ಲಿ? ತೋತಾಪುರಿನಲ್ಲಿ. ತೋತಾಪುರಿ ಲೈಕ್ ಮಾಡಿದ್ದೆ ಅದು ನನ್ನ ಪ್ರೀತಿಯ ಹುಡುಗಿ. ಆಕ್ಚುಲಿ ನಮ್ದು ಯಾವುದೋ ಒಂದು ಫಸ್ಟ್ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ವಿ. ಅದು ಯಾಕೋ ನೋಡಿದ್ರೆ ನಮ್ಮ ಹುಡುಗಿ ಇಲ್ಬಂದು ಕೂತಿದ್ದೆ, ಅವನ್ನ ಹುಡುಕ ಬಂದೆ. ತೋತಾಪುರಿ ಸಿನಿಮಾ ನಮ್ಮ ಜಗಣ್ಣವರೇ, ಹಾಯ್ ಜಗಣ್ಣ, ನಮಸ್ಕಾರ, ಚೆನ್ನಾಗಿದ್ದೀರಾ? ನಿಮ್ಮ ಕಾಮಿಡಿ ನೋಡ್ಕೊಂಡು ಬೆಳೆದವ್ ನಾವು, ಆಲ್ ದಿ ಬೆಸ್ಟ್. ಒಳ್ಳೆದಾಗ್ಲಿ ಪಿಕ್ಚರ್ಗೆ, ಪ್ರೊಡ್ಯೂಸರ್ ಒಳ್ಳೆದಾಗ್ಲಿ, ಎಲ್ಲರಿಗೂ ಒಳ್ಳೆದಾಗ್ಲಿ, ಥ್ಯಾಂಕ್ ಯು. ಹೌದಾ? ಇಲ್ಲ, ಅವರು ಆ ಧ್ವನಿ ನಿಮ್ಗೆ ಇಷ್ಟ ಆಗುತ್ತೆ, ಅವ್ರನ್ನ ಕರೆಸ್ಕೊಡೋಣ. ಇವರು ಧ್ವನಿಯಲ್ಲಿ ಮಿಸ್ಟರ್ ಧ್ವನಿ ಬೆಳಗಿರೋ ಒಂದು ಬಂದರು. ಧ್ವನಿ ರವಿಯವರೇ ಮಾತಾಡಿ, ನಮ್ಮ ಸಿನಿಮಾ ಬಗ್ಗೆ ಎರಡು ಮಾತು. ನಿಮ್ಮನ್ನೆಲ್ಲ ಈ ಮಾಡಲು ನೋಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂದ್ರೆ ನಾನಾಗಲಿ ಈ ಭೂಮಿನ ಬಿಟ್ಟು ತುಂಬಾ ದಿನ
ಮಾಡ್ತಾರೆ. ಬಟ್ ನೀವು ಯಾರು ನನ್ನ ಮರ್ತಿಲ್ಲ ಅಂತ ನನಗೆ ಗೊತ್ತಿದೆ. ಸಿ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ಜಗೇಶ್ ಇಸ್ ಅನ್ ಅಮೇಜಿಂಗ್ ಆಕ್ಟರ್ ಕಣ್ರಿ. ನಾನು ಎಷ್ಟೋ ಸಿನಿಮಾ ಮಾಡಿದ್ದೀನಿ, ನಾನು ಎಷ್ಟೋ ಪುಸ್ತಕಗಳು ಬರೆದಿದ್ದೀನಿ. ಸಿ ಇಫ್ ಯು ಸಿ 79 ಪುಸ್ತಕಗಳು ಬರೆದಿದ್ದೀನಿ, ಆಮೇಲೆ ಎಷ್ಟೋ ಆರ್ಟಿಕಲ್ಗಳನ್ನ ಬರೆದಿದ್ದೀನಿ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಎಂಟರ್ಟೈನ್ಮೆಂಟ್ ಇರುವಂತ ಕೇಳದೆ ಅದು ಜಗೇಶ್ ಅಂತ ಹೇಳಿದ್ದೀನಿ. ದಿಸ್ ಇಸ್ ಜಗೇಶ್. ಸಿನಿಮಾ ಇಂಡಸ್ಟ್ರಿನಲ್ಲಿ ಕಲೆ ಬಹಳ ಇಂಪಾರ್ಟೆಂಟ್, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನ ಪ್ರೀತಿಸೋ ಹೃದಯ ಇಂಪಾರ್ಟೆಂಟ್. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಅದನ್ನ ನೀವು ಮಾಡ್ತಾ ಇದ್ದೀರಾ, ಆಲ್ ದ ಬೆಸ್ಟ್ ಮಿಸ್ಟರ್ ಜಗೇಶ್. ನಾನು ತುಂಬಾ ಹೊತ್ತಿಲ್ಲಿ ಕೆಳಗಡೆ ಇರೋ ಹಾಗಿಲ್ಲ, ಅಲ್ಲೂ ಸ್ವಲ್ಪ ನಂದು ಖಾಸ್ ಬಾತ್ ಕರಿಬೇಕು, ಮೇಲೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಪತ್ರಕರ್ತರು ಖುಷಿ ಆಯ್ತಾ, ಡಿಫ್ರೆಂಟ್ ಆಗಿರ್ಬೇಕು ಅಂತ ನಾನೇ ಎಲ್ಲರೂ ಪ್ಲಾನ್ ಮಾಡ್ಕೊಂಡ್ಬಂದೆ ಸರ್. ಅದೇ ಗಾನ ಅದೇ ಹಾಡು ಸ್ವಲ್ಪ ಹಂಗೆ ಇತ್ತು, ಸ್ವಲ್ಪ ಎದುರಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ವೈರಲ್ ಆಗಿದ್ದು ತುಂಬಾ ಕಂಟೆಂಟ್ ಇಷ್ಟಪಟ್ಟಿದ್ದು ನಮ್ಮ ಸುಚೇಂದ್ರ ಪ್ರಸಾದ್ ಸರ್. ಸೊ ಸುಚೇಂದ್ರ ಪ್ರಸಾದ್ ಅವರು ನೀವು ನೋಡಿರ್ತೀರಿ, ತುಂಬಾ ನಿರಂತರವಾದ್ರಿಂದ ಅದ್ಭುತವಾಗಿ ಮಾತಾಡ್ತಾರೆ ಕಂತಾನ. ಸೊ ಅವರೇನಾದ್ರೂ ಈ ವೇದಿಕೆಗೆ ಬಂದಿದ್ರೆ ಹೇಗಿರ್ತಿತ್ತು ಅಂತ. ಇದರ ಕನ್ನಡಿಗಿಂತ ಇದು ಮಾಲ್ಗಳಲ್ಲಿ ನೋಡೋದು ತುಂಬಾನೇ ಹೆಮ್ಮೆ ಅಂತ ಹೆಮ್ಮೆ ಕೊಡೋದು ವಿಷಯ. ಯಾಕೆಂದ್ರೆ ಕನ್ನಡ ಸಿನಿಮಾಗಳನ್ನ ಕನ್ನಡಿಗರು ಥಿಯೇಟರ್ಗೆ ಬಂದು ನೋಡಬೇಕು. ಏನೋ ನೀವು ಬಹುಶಃ ನಮ್ಮ ತೋತಾಪುರಿಯನ್ನ September 30 ಥಿಯೇಟರ್ಗೆ ಬಂದು ನೋಡ್ತೀರಾ ಅಂತ ಹೇಳಿ ನಾನು ಹಾಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಅಂದ್ರೆ ವಿಶೇಷವಾಗಿ ನಮ್ಮ ಜಗೇಶ್ ಅವರು ಒಳ್ಳೇದಾಗ್ಲಿ, ಹಾಗೆ ನಮ್ಮ ರಾಯಪೇಟೆ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಬಿಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನಿರುವ ಬಿಟ್ಟು ಎಷ್ಟೋ ವರ್ಷ ಆಯ್ತು ಮನೆಯಲ್ಲಿ ಹೋಗಿ, ಆದ್ರೂ ಕೂಡ ನೀವೆಲ್ಲರೂ ನನ್ನ ನಿಮ್ಮ ಆಟೋಗಳ ಮೇಲೆ ನಿಮ್ಮ ಹೃದಯದ ಮೇಲೆ ಯಾವತ್ತು ಪ್ರಿಂಟ್ ಮಾಡ್ಕೊಂಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಾನಿಲ್ಲಿ ಇರ್ಬೇಕಾದ್ರೆ ಕನ್ನಡ ಸಿನಿಮಾದಲ್ಲಿ ಹೀಗೆ ಆಗ್ಬೇಕು ಅಂತ ಸಾಕಷ್ಟು ಕನಸನ್ನ ಕಂಡಿದ್ದೆ. ಆದ್ರೆ ಇವತ್ತು ನೀವೆಲ್ಲ ನಿಂತು ಆ ಕನಸನ್ನ ಈಡೇರಿಸ್ತಾ ಇದ್ದೀರಾ. ತೋತಾಪುರಿ ತಂಡಕ್ಕೆ ಒಳ್ಳೇದಾಗ್ಲಿ, ಎಲ್ರಿಗೂ ಈ ತೋತಾಪುರಿ ದೊಡ್ಡ ಸಕ್ಸಸ್ ಕೊಡ್ಲಿ ಅಂತ ಕೇಳ್ತೇನೆ. ಥ್ಯಾಂಕ್ ಯು.